ಫ್ರೆಂಡ್ಸ್ ನೋಡಿ, ಅಲ್ಲಿ ಅಂಬಾಸಿಡರ್ ಕಾರ್ ಕಾಣ್ತಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ಗೇರ್ ವೀಲ್ಗಳಲ್ಲಿ ಮತ್ತು ಸ್ಪ್ರಾಕೆಟ್ ವೀಲ್ಗಳಲ್ಲಿ ನಾನು ಡಿಸೈನ್ ಮಾಡಿರೋದು. ಅಲ್ಲಿ ಆಟೋ ರಿಕ್ಷಾ ಇದೆ, ಇಲ್ಲಿ ಅಲ್ಲಿ ಟ್ರ್ಯಾಕ್ಟರ್ ಬೇಕು. ಇದೆರಡು ಓಪನ್ ಆಗಿಲ್ಲ, ಇದೊಂದು ಕಾಣ್ತಾ ಇದೆ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂತಂದರೆ, 20,000 ಕಿಲೋಮೀಟರ್ ಆಯಿತು ನಂದು, 21,000 ಕಿಲೋಮೀಟರ್ ರನ್ನಿಂಗಲ್ಲಿದೆ ಆ್ಯಕ್ಚುಲಿ ಮೀಟರಲ್ಲಿ. ಸೊ ನಾವು ಡಾಮಿನಾರ್ 20,000 ಕಿಲೋಮೀಟರ್ಗೆ ಯಾವ ಥರ ಪರ್ಫಾರ್ಮೆನ್ಸ್ ಹೇಗೆ ಅಂತೇಳಿ ಒಂದು ಸಣ್ಣ ರಿವ್ಯೂ ಹೇಳ್ತೀನಿ. ನನ್ನ ಫೀಡ್ಬ್ಯಾಕ್ ಅಂದರೆ ನಂದು ಏನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನ ಮಾತ್ರ ಹೇಳ್ತೀನಿ. ಮತ್ತು ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸ್ಬಿಡಿ, ಯಾಕೆ ಅಂತಂದರೆ ನಾನೇನು ಅಂದರೆ ಗೊತ್ತಲ್ಲ, ಎಕ್ಸ್ಪರ್ಟ್ ಏನಲ್ಲ. ಹಾಗೆ ನಾನು ಯೂಸರ್ ರಿವ್ಯೂ, ನನ್ನ ಪಾಕೆಟ್ಗೆ ಎಷ್ಟು ಕತ್ತರಿ ಬಿತ್ತು, ಮತ್ತು ಯಾವ ರೀತಿ ವೆಹಿಕಲ್ಲು, ಯೂಸ್ಡ್ ತಗೋಬೋದಾ ಹೊಸದು ತಗೋಬೋದಾ ಹೇಗೆ ಅನ್ನೋದನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಬಂದುಬಿಟ್ಟು 373 cc ಇಂಜಿನ್, ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್. ಓಕೆ, ಇದಕ್ಕೆ ಇರೋದು ಇಂಜಿನ್ ಇರೋದು, ಮತ್ತು 6-speed ಗೇರ್ ಬಾಕ್ಸ್ ಇರೋದು ಇದರ ಇಂಜಿನ್ಗೆ. ಇದರ ಕ್ಲಾಸ್ ಬಂದುಬಿಟ್ಟು, ಇದು ಬಂದು ADV ಅಲ್ಲ, ಅಡ್ವೆಂಚರ್ ಟೂರರ್ ಅಲ್ಲ, ಇದು ಬಂದು ಸ್ಪೋರ್ಟ್ಸ್ ಟೂರರ್. ಇದು ಅಂದರೆ ಇದು ಮಾಡಿರೋದೇ ಹೈವೇ ಕ್ರೂಸಿಂಗ್ಗೆ. ಫಸ್ಟ್ ನಾನು ಲಾಂಗ್ ರೈಡಿಂದ ಶುರು ಮಾಡ್ತೀನಿ. ಫಸ್ಟು ನಾನು ಲಾಂಗ್ ರೈಡ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟು ಫ್ಯೂಲ್ ಎಕನಾಮಿ ಹೇಳ್ತೀನಿ. ಇದರ ರೇಂಜ್ ಬಂದು ನಿಮಗೆ ಈಗ ನೋಡಿ, ಟ್ಯಾಂಕಲ್ಲಿ 2 liter ಸಿದ್ಧ ಇರುತ್ತೆ. ಸೊ 14 liter ಫ್ಯೂಲ್ ಟ್ಯಾಂಕ್ ಇರೋದು ಇದಕ್ಕೆ. ಸೊ ನಾವು 1,000 rupees ಫಿಲ್ ಹಾಕ್ಬಿಟ್ರೆ ಫಿಲ್ ಆಗಿಬಿಡ್ತದೆ ನಮಗೆ, 10 litersಗೆ ಫಿಲ್ ಆಗಿಬಿಡುತ್ತೆ. ಯಾಕೆಂತಂದರೆ ನಾವು ಬಂಕು ಹೋದ್ಕಿನ 2 liters ಇರುತ್ತೆ. ಓಕೆ, ಆ 2 liter ಬಿಟ್ಟಾಕಿ ಜಸ್ಟ್ ನಾವು 10 liters ತಗೊಳ್ಳೋಣ. ನಾವು 10 litersಗೆ ನಾವು 320-350 ಕಿಲೋಮೀಟರ್ ರೀಚ್ ಆಗ್ಬೋದು. ಓಕೆ, ಅದು ಡಿಪೆಂಡ್ಸ್ ನಿಮ್ಮ ರೈಡಿಂಗ್ ಮೇಲೆ. ಸ್ಮೂತಾಗಿ ಹೋದ್ರಿ ಅಂತಂದರೆ 100 ಒಳಗೇ ಹೋದ್ರಿ ಅಂದರೆ 350 ಕಿಲೋಮೀಟರ್ಸ್ ಆರಾಮ್ಸೆ ರೀಚ್ ಆಗುತ್ತೆ. ನೀವು ಚಚ್ತೀರಾ ಅಂದರೆ 300 ಕೊಟ್ಟೆ ಕೊಡುತ್ತೆ, 30 average ಕೊಟ್ಟೆ ಕೊಡುತ್ತೆ ಹೈವೇಲಿ. ಓಕೆ, ಮತ್ತು ಇನ್ನೊಂದು ಏನು ಅಂತಂದರೆ, ಈ ಗಾಡೀಲಿ ನೀವು ಸ್ಮೂತಾಗಿ 100 ಮಾಡ್ಬೋದು, 100 ಕ್ರೂಸ್ ಮಾಡ್ಬೋದು, ಯಾವ ತೊಂದರೆನೂ ಇಲ್ಲ. ಮತ್ತು ಇನ್ನೊಂದು ಏನು ಅಡ್ವಾಂಟೇಜು ಲಾಂಗ್ ರೈಡಲ್ಲಿ ಅಂತ ಹೇಳಿದ್ರೆ, ಇದರ ವೆಯ್ಟ್ ಬಂದು ಸ್ವಲ್ಪ ಜಾಸ್ತಿ ಇದೆ. ನನಗೆ ಕರೆಕ್ಟಾದ ಫಿಗರ್ ಗೊತ್ತಿಲ್ಲ, ಅದು ಎಷ್ಟು ಇದು ಬರುತ್ತೆ ಅಂತ ಹೇಳೋದು ಗೊತ್ತಿಲ್ಲ. ಸೊ ಇದರ ವೆಯ್ಟಿಗೆ ಎಷ್ಟೋ 180-200 ಬರುತ್ತೆ ಇದರ ವೆಯ್ಟು. ನನ್ನ ಗಾಡಿ 200 ಇದೆ ವಿತ್ ಆಕ್ಸೆಸರಿ. ಇದರ ವೆಯ್ಟಿಗೆ ಇದು ಹೈವೇಲಿ ಪ್ಲ್ಯಾಂಟೆಡ್ ಆಗಿ ಕ್ರೂಸ್ ಆಗುತ್ತೆ. ನಿಮಗೆ ಈ ಪ್ಲಾಟಿನದಲ್ಲಿ ಆಗೋ ಫೀಲ್ ಆಗಲ್ಲ. ಯಾವ ಥರ ಅಂತಂದರೆ, ಈ ಪಕ್ಕಕ್ಕೆ ಹಿಂಗೊಂದು ಬಸ್ಸು ಹೋದರೆ ಅದು ಒಂಥರ ದೂಡ್ದಂಗೆ ಆಗೋದು ಗಾಳಿಗೆ, ಅವೆಲ್ಲ ಆಗಲ್ಲ, ಸ್ಮೂತಾಗಿ ಹೋಗ್ತೀರ. ಮತ್ತು ಇದಕ್ಕೆ ಟೈರ್ಸ್ ಬಂದುಬಿಟ್ಟು ಹಿಂದ್ಗಡೆ ರೇರ್ ಬಂದುಬಿಟ್ಟು 150/60 R17 ಇರೋದು, ಫ್ರಂಟಿಗೆ 110/70 R17 ಇರೋದು. ಸೊ ಇದು ಬೇಜಾನ್ ಆಯಿತು, FZ-ಗಿಂತ 1 cm ಆಗಲ್ಲ ಜಾಸ್ತಿ. ಓಕೆ, ಲಾಂಗ್ ರೈಡ್ ಬಗ್ಗೆ ಗೊತ್ತಾಯ್ತು. ಹಾಂ, ನೀವೀಗ ಇದು ಕೇಳ್ತೀರ ಏನು ಅಂತಂದರೆ, ವೈಬ್ರೇಷನ್ ಇದೆಯಾ ವೆಹಿಕಲ್ ಅಂತ. ವೈಬ್ರೇಷನ್ ಅಂತ ಹೇಳಿದ್ರೆ ಯಾವ ರೀತಿ ಹೇಳೋದು ನನಗೆ, ನಿಮಗೆ ಅರ್ಥ ಮಾಡ್ಕೊಳ್ಳೋದು ಯಾವುದು? ಹಾಂ, ಬುಲ್ಲೆಟ್ಗೆ ಬೇಡ ಕಂಪೇರ್ ಮಾಡೋದು. ಅದು ಏನಾಗುತ್ತೆ ಅಂತಂದರೆ, ಅದೊಂದು ಪೊಲಿಟಿಕಲ್ ಇಶ್ಯೂ ಆಗಿಬಿಡ್ತದೆ ಆಮೇಲೆ. ಸೊ ನಾನು ಏನು ಹೇಳೋದು ಅಂತ ಹೇಳಿದ್ರೆ ನೋಡಿ, ಇದರದ್ದು ನೋಡಿ ವಿಂಡ್ ಬ್ಲಾಸ್ಟು ನೋಡಿ, ಈಗಲೇ ವಿಂಡ್ ಬ್ಲಾಸ್ಟ್ ಇದೆ. ವಿಂಡ್ ಬ್ಲಾಸ್ಟ್ ಎಲ್ಲ ಗಾಡೀಲಿ ಇರುತ್ತೆ. ಯಾಕೆಂತಂದರೆ ನಮ್ಮದು ಬಾಡಿ ಸ್ಟ್ರೈಟಲ್ಲಿ ಕಂಫರ್ಟೇಬಲಾಗಿ ಕೂತಿರ್ತೀವಲ್ವಾ, ಏನು ಬಗ್ಗೊಂಡೇನು ಇರಲ್ಲಲ್ವಾ. ಸೊ ನಾನು ವೈಸರ್ ಹಾಕಿದ್ರು ನನಗೆ ವಿಂಡ್ ಬ್ಲಾಸ್ಟ್ ಇದೆ. ಹಾಂ, ಸೊ ವಿಂಡ್ ಬ್ಲಾಸ್ಟ್ ಇರೋ ಕಾರಣ ನೋಡಿ, 60 ವಿಂಡ್ ಬ್ಲಾಸ್ಟ್ ಶುರು ಆಗುತ್ತೆ. ಸೊ 80 ಮೇಲ್ಗಡೆ ನಮಗೊಂದು ಲೈಟಾಗಿ ವೈಬ್ರೇಷನ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ನೋಡಿ, ಸಿಂಗಲ್ ಸಿಲಿಂಡರ್ ಇಂಜಿನ್ ಇರೋದು ಇದಕ್ಕೆ. ಸೊ ಸಿಂಗಲ್ ಸಿಲಿಂಡರ್ ಇಂಜಿನಲ್ಲಿ ನಿಮಗೆ ವೈಬ್ರೇಷನ್ ಬರಲೇಬೇಕು. ಯಾಕೆಂತಂದರೆ ಇರೋದೇ ಒಂದು ಸಿಂಗಲ್ ಸಿಲಿಂಡರ್ ಅಲ್ವಾ. ಈಗ 2 cylinder ಆದರೆ ಸ್ವಲ್ಪ ಇಂಜಿನೇ ಸ್ವಲ್ಪ ಸ್ಮೂತಾಗಿರುತ್ತೆ, 3 cylinder ಆದರೆ ಇನ್ನೂ ಸ್ಮೂತಾಗಿರುತ್ತೆ. ಓಕೆ, ವೈಬ್ರೇಷನ್ ನೋಡಿ ಲೈಟಾಗಿರುತ್ತೆ, ಆಮೇಲೆ ಪ್ಲಾಸ್ಟಿಕ್ಕಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ. ನೋಡಿ, ಇದೆಲ್ಲ ಫೈಬರ್ ಪಾರ್ಟ್ಸು,
ಫೈಬರ್ಲಿ ಫೀಲ್ ಆಗುತ್ತೆ, ಅದೇ 80 ಮೇಲ್ಗಡೆ ವೈಬ್ರೇಷನ್ ಲೈಟ್ ಆಗಿ ಬರುತ್ತೆ, 120 ಮೇಲ್ಗಡೆ ಹೆವಿ ಆಗಿದೆ ವೈಬ್ರೇಷನ್, ಓಕೆನಾ. ಮತ್ತೆ ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 154 ಗಂಟೆ ಹೋಗುತ್ತೆ, ಆರಾಮ್ಸೆ ಹೋಗುತ್ತೆ, ಓಕೆ. 154 ಗಂಟೆ ಹೋಗುತ್ತೆ, ನಿಮಗೆ 100, 120 ಎಲ್ಲ ಸ್ಮೂತಾಗಿ ಹೋಗ್ಬೋದು. ಡ್ಯುವೆಲ್ ಚಾನಲ್ ABS ಇದೆ, ಏನು ತೊಂದರೆ ಇಲ್ಲ. ನೀವು ಹಿಂದ್ಗಡೆ ರಿಯರ್ ಬ್ರೇಕು ಸ್ವಲ್ಪ ಡೆಲಿಕೇಟಾಗಿ ಹಿಡಿಯೋದದು, ಶಾರ್ಪ್ ಬೈಟ್ ಇಲ್ಲ ಅದಕ್ಕೆ. ಯಾಕೆ ಶಾರ್ಪ್ ಬೈಟ್ ಇಲ್ಲ ಅಂತಂದರೆ, ಈ ಗಾಡಿದು ಬ್ರೇಕಿಂಗ್ ಡಿಸೈನೇ ಆ ಥರ ಇರೋದು. ಫ್ರಂಟಿಗೆ 70% ಬ್ರೇಕಿಂಗ್ ಕೊಟ್ಟಿದ್ದಾನೆ, ರಿಯರ್ಗೆ 30% ಬ್ರೇಕಿಂಗ್ ಕೊಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಓಕೆನಾ. ನೆಕ್ಸ್ಟ್ ಬಂದು ಏನು ಅಂತಂದರೆ, ಫ್ಯೂಲ್ ಎಕನಾಮಿ ಹೇಳ್ದಲ್ಲ, ಇದು ಡೈಲಿ ಕಮ್ಯೂಟ್ಗೆ ಯಾವ ಥರ ವೆಹಿಕಲ್ ಅಂತ ಹೇಳ್ತೀನಿ. ಡೈಲಿ ಕಮ್ಯೂಟ್ ನೋಡಿ, ಈ ಥರ ಸಿಟೀಲಿ ಓಡ್ಸೋಕ್ಕೆ ಯಾವ ಥರ ಅಂತ ಹೇಳ್ತೀನಿ. ಸಿಟೀಲಿ ಓಡ್ಸೋಕ್ಕೆ ಫಸ್ಟ್ ಆಫ್ ಆಲ್ ನೋಡಿ, ಸಿಟೀಲಿ ಇದು ಇದರ ಕ್ರ್ಯಾಂಕ್ ಒಂದು ಅರ್ಥ ಮಾಡ್ಕೋಬೇಕು. ಇಂಜಿನ್ ಡಿಸೈನ್ ಬಗ್ಗೆ ಹೇಳ್ತೀನಿ. ಇದರ ಕ್ರ್ಯಾಂಕ್ ಬಂದುಬಿಟ್ಟು ಲೈಟ್ ವೆಯ್ಟ್ ಕ್ರ್ಯಾಂಕಲ್ಲಿ ಇರೋದು. ಏನು ಅಂತಂದರೆ ಸೇಮ್ KTM DNA ಇರೋದು, ಸುಮ್ಮನೆ ಯಾಕೆ ಹೇಳೋದು. ಸ್ವಲ್ಪ ಇದು ಟ್ಯೂನಿಂಗಲ್ಲಿ ಚೇಂಜ್ ಇರೋದು. KTM ಸಿಂಗಲ್ ಪಾರ್ಕ್ ಪ್ಲಗಲ್ಲಿ ಬರುತ್ತೆ, ಇದು 3 ಪಾರ್ಕ್ ಪ್ಲಗ್ ಬರುತ್ತೆ ಇದಕ್ಕೆ, ಓಕೆ. ಸೊ ಏನು ಅಂತಂದರೆ, ಕ್ರ್ಯಾಂಕ್ ಲೈಟ್ ವೆಯ್ಟ್ ಕ್ರ್ಯಾಂಕ್ ಆದ ಕಾರಣ ನೀವು ಆವಾಗವಾಗ ಗೇರ್ ಚೇಂಜ್ ಮಾಡ್ತಾನೆ ಇರ್ಬೋದು. ಇದು ನೀವು 6th ಗೇರ್ ಹಾಕ್ಕೊಂಡು 30ಲೆಲ್ಲ ಹೋಗೋಕ್ಕಾಗಲ್ಲ. ನೀವು 30ಲಿ ಹೋಗಬೇಕು ಅಂತಂದರೆ ಇದರಲ್ಲಿ ನೀವು 3rd ಗೇರ್ಲಿ ಇರಲೇಬೇಕು. ಒಂದೊಂದು ಗಾಡೀಲಿ ಒಂದೊಂದು ಥರ, ಓಕೆನಾ. ಹಾಂ, ಡೈಲಿ ಕಮ್ಯೂಟಿಂಗ್ ಮಾತಾಡ್ತಿದ್ವಲ್ಲ, ಡೈಲಿ ಕಮ್ಯೂಟಿಂಗ್ಗೆ ಹೆಂಗೆ ಫ್ಯೂಲ್ ಅಂದರೆ, ಇವಾಗ ನೀವು 100 cc 150 rupees ಪೆಟ್ರೋಲ್ ಹಾಕಿದ್ರೆ ಇದಕ್ಕೆ 200 rupees ಪೆಟ್ರೋಲ್ ಹಾಕ್ಬೇಕು. ಆ ಟೈಪ್ ನೀವು ಚಚ್ತೀರಾ ಅಂದರೆ 250 rupees ಪೆಟ್ರೋಲ್ ಹಾಕಬೇಕು. 1:2 ಈಗ 150 cc ಕಂಪೇರ್ ಮಾಡಿದ್ರೆ, ಅದಕ್ಕೆ 100 rupees ಫ್ಯೂಲ್ ಹಾಕಿದ್ರೆ ಇದಕ್ಕೆ 200 rupees ಫ್ಯೂಲ್ ಹಾಕಬೇಕು. ಮತ್ತು ಇಂಜಿನ್ ಓವರ್ ಹೀಟಿಂಗ್ ಬ್ರೋ, ಅದು ಏನು ಅಂತಂದರೆ ಅದು ಬೈಕ್ಸ್ ಟು ಬೈಕಿಗೆ ಇದಾಗುತ್ತೆ. ನೀವು ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದೀರಾ, ಅದ್ರದ್ದು ಕೂಲಿಂಗ್ ಸಿಸ್ಟಮ್ ಯಾವ ಥರ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯಾನು ನೀವು ಸ್ಲೋ ಆಗಿ ಹೋಗ್ತೀನಿ ಅಂತಂದರೆ ಫ್ಯಾನ್ ಎನಿ ಟೈಮ್ ರನ್ ಹಾಕ್ಕೊಂಡೇ ಇರುತ್ತೆ, ಇದ್ರದ್ದು ಅದು ಮಾತಾಡೋಂಗೆ ಇಲ್ಲ, ಓಕೆ. ಫ್ಯಾನ್ ಎನಿ ಟೈಮ್ ಓಡ್ತಾನೆ ಇರ್ತದೆ ಸಿಗ್ನಲಲ್ಲಿ, 10-20 ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ. ಅದು ಇದು ಡಿಸೈನೇ ಹಂಗೆ ಇರ್ಬೋದು. ಮತ್ತು ಓವರ್ ಹೀಟಿಗೆ ಆಫ್ ಆಗೋದು ಆ ಸೀನೆಲ್ಲ ಏನಿಲ್ಲ, ಇದು ಸ್ಮೂತಾಗಿ ಗಾಡಿನ ಹ್ಯಾಂಡ್ ಮಾಡುತ್ತೆ. ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗೇ ಇದೆ ಗಾಡಿದು. ಮತ್ತು ಇಂಜಿನ್ ಬಿಸಿಯಾಗಿ ಕಾಲು ಬಿಸಿ ಆಗಲ್ಲ. ಈ ಇಂಜಿನ್ ರೇಡಿಯೇಟರ್ ಫ್ಯಾನ್ ತಿರುಗುವಾಗ ಅದು ಹಿಂದುಗಡೆಗೆ ಗಾಳಿ ಎಳ್ದಾಕುತ್ತಲ್ಲ, ಆ ಗಾಳಿ ಕಾಲಿಗೆ ತಾಗುತ್ತೆ. ಅಂದರೆ ಏನು ಅಂತಂದರೆ, ತಡ್ಕೊಳಕ್ಕಾಗದಷ್ಟೆಲ್ಲ ಆ ಥರ ಸೀನೆಲ್ಲ ಇಲ್ಲ, ಮ್ಯಾನೇಜಬಲ್ ಅದು ಸಹ. ಮತ್ತು ಇನ್ನೊಂದೇನು ಅಂತಂದರೆ, ಹಾಂ, ಸರ್ವಿಸ್ ಯಾವ ಥರ ಅಂತ ಹೇಳ್ತೀನಿ. ಸರ್ವಿಸ್ ನೋಡಿ, ನೀವು 350 cc ಬುಲ್ಲೆಟ್ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಬುಲ್ಲೆಟಲ್ಲಿ ಯಾವ ಥರ ಸರ್ವಿಸು? ಈಗ ಹೆಂಗೆ ಅಂತಂದರೆ, ಒಂದು ಸರ್ವಿಸ್ ಹೋಗ್ತೀನಿ ಅಂತಂದರೆ ಬುಲ್ಲೆಟಲ್ಲಿ ನೀವು ಒಂದು ಸರ್ವಿಸ್ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಬುಲ್ಲೆಟಲ್ಲಿ 5000 rupees ಇಟ್ಕೊಳ್ಳೇಬೇಕು, ಕರೆಕ್ಟಾ? 3800 5000 ಆಗುತ್ತೆ. ಸೇಮ್ ಅದೇ ಸರ್ವಿಸು. ನೀವು ಸ್ಪೇರ್ ಪಾರ್ಟ್ಸಿಗೆಲ್ಲ ತುಂಬ ಚೀಪ್ ಇದೆ, ಸ್ಪೇರ್ ಪಾರ್ಟ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಸಿಕ್ಕಾಬಟ್ಟೆ ಚೀಪ್ ಇದೆ ಸ್ಪೇರ್ ಪಾರ್ಟ್ಸು. ಅಂದರೆ ಸಿಕ್ಕಾಬಟ್ಟೆ ಚೀಪ್ ಅಂತಂದರೆ ಸ್ಪ್ಲೆಂಡರಷ್ಟು ಚೀಪ್ ಅಲ್ಲ. ಈಗ 400 cc ಸೆಗ್ಮೆಂಟಿಗೆ ನೀವು ಕಂಪೇರ್ ಮಾಡಿದ್ರೆ ಸ್ಪೇರ್ ಪಾರ್ಟ್ಸ್ ಚೀಪ್ ಇದೆ. ಇದರದ್ದು ಬ್ರೇಕ್ ಪ್ಯಾಡ್ಸಿಗೆಲ್ಲ ಬರೀ ಅಷ್ಟೇ, ಎಷ್ಟು 250-260 ಅಷ್ಟೇ ಇರೋದು ಬ್ರೇಕ್ ಪ್ಯಾಡ್ಸ್ಗೆಲ್ಲ. ಆದರೆ ಅಲ್ಲೂ ಒಂದು ಗ್ಯಾಪಲ್ಲಿ ಒಂದು ಆಪ್ ಇಟ್ಟಿದ್ದಾನೆ ಕಂಪ್ನಿಯವನು, ಬ್ರೇಕ್ ಪ್ಯಾಡಿಗೆ 250, ಆದರೆ ಅದನ್ನ ಹಾಕೋಕ್ಕೆ 300 rupees. ನಿಮಗೆ ನಿಮ್ಮದೇ ಮೆಕ್ಯಾನಿಕ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳೋನು ಯಾವನಾರೊಬ್ಬ ಇದ್ದಾನೆ ಅಂದರೆ, ನೋಡ್ರಪ್ಪ ಸ್ಪೇರ್ ಪಾರ್ಟ್ಸ್ನ ತೊಗೊಂಡು ಹೋಗ್ರಿ, ಸಪ್ರೇಟಾಗಿ ಹಾಕ್ಕೊಳ್ರಿ, ತಲೆ ಬಿಸಿನೇ ಇಲ್ಲ ಗಾಡಿ. ನನಗೆ ಎಷ್ಟು ಖರ್ಚು ಬಂದಿದೆ ಅಂತಂದರೆ ನೋಡಿ, ಫಸ್ಟ್ ಸರ್ವಿಸಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2000 rupees ಬಂತು ಆಯಿಲ್ ಚಾರ್ಜ್ ಮಾತ್ರ. ಸೆಕೆಂಡ್ ಸರ್ವಿಸಲ್ಲಿ 3000 ಬಂತು. ಫೋರ್ತ್ ಸರ್ವಿಸಲ್ಲಿ 5000 ಬಂತು. ಸಿಕ್ಸ್ತ್ ಸರ್ವಿಸಲ್ಲಿ 13000 ಬಂತು. ಯಾಕೆಂತಂದರೆ ಸಿಕ್ಕಾಬಟ್ಟೆ ಚೇಂಜ್ ಆಯ್ತು ಅದರಲ್ಲಿ. ಅಂದರೆ ಕಪ್ಸಿಂದ ಹಿಡಿದು ರಿಯರ್ ಮಾಸ್ಟರ್ ಸಿಲಿಂಡ್ರಿಂದ ಹಿಡಿದು ಸಿಕ್ಕಾಬಟ್ಟೆ ಕೆಲಸ ಆಯಿತು. ಫ್ರಂಟ್ ಆಯಿಲ್ ಸೀಲ್ ಚೇಂಜ್ 15000 ಕಿಲೋಮೀಟ್ರಿಗೆ.
ಮತ್ತು ಸಿಕ್ಸ್ತ್ ಸರ್ವಿಸ್ 20,000 ಕಿಲೋಮೀಟ್ರಿಗೆ ಬಂದುಬಿಟ್ಟು 4,800 ರುಪೀಸ್ ಪೇ ಮಾಡಿದೆ ನಾನು. ಓಕೆ, ಅದು ಮ್ಯಾನೇಜೇಬಲ್. ಯಾಕೆಂತಂದರೆ ನಮ್ಮ ಗಾಡಿ ಓಡಬೇಕಲ್ವಾ, ಈಗ 200 CC ಬರುತ್ತೆ, ಈಗ 2,500 ಎಲ್ಲ ಬರುತ್ತೆ, ಅದರದ್ದು ಡಬಲ್. ಏನೇ ಇದ್ರು 150 CC ಡಬಲ್ ಮಾಡ್ಕೊಳ್ಳಿ ಅಷ್ಟೇ. 100 rupees ಫ್ಯೂಲ್ ಹಾಕ್ತೀರಾ, ಇದಕ್ಕೆ 200 ಹಾಕಬೇಕು ಹಾಗೆ. ಮತ್ತು ಏನು ಅಂತಂದರೆ ಇನ್ನೊಂದು ಕ್ವಶನ್ ಏನಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಜಾಗ. ಹಾಂ, ವ್ಯಾಲ್ಯೂ ಫಾರ್ ದ ಮನಿ ಅಲ್ವಾ. ಸೊ ಇದರದ್ದು ಕಾಂಪಿಟೇಟರ್ 400 CC ಸೆಗ್ಮೆಂಟಲ್ಲಿ ಇದಕ್ಕೆ ಇರೋದು ಒಂದೇ ಒಂದು ಕಾಂಪಿಟೇಟರ್ ನನ್ನ ಪ್ರಕಾರ ಸ್ಪೋರ್ಟ್ಸ್ ಟೂರರ್ಗೆ. ಯಾವ್ದು ಗೊತ್ತಾ, ಮಹೇಂದ್ರ ಮೋಜೋ, ಅದೊಂದೇ ಇರೋದು. ಬೇರೆ ಬುಲ್ಲೆಟ್ ಅದು ಸಪ್ರೇಟ್ ಕ್ಯಾಟಗರಿ ಆಯಿತು, ಸಿ ಸಿ ಒಂದೇ, ಆದರೆ ಅದು ಕ್ಲಾಸಿಕ್ ಕ್ಯಾಟಗರಿಗೆ ಹೋಯ್ತದು. ಸ್ಪೋರ್ಟ್ಸ್ ಟೂರರ್ ಅಂದರೆ ಅದು ಸ್ಪೋರ್ಟ್ಸ್ ಟೂರರ್ ಅಂತ ಬುಲ್ಲೆಟ್ಗೆ ಹೇಳಲ್ಲ. ಓಕೆನಾ, ಸೊ ಅದೊಂದೇ ಇರೋದು ಮಹೇಂದ್ರ ಮೋಜೋ ಸ್ಪೋರ್ಟ್ಸ್ ಟೂರರ್. ಸೊ ಅದು ಬಿಟ್ಟರೆ KTM 390 ಹೈಯರ್ ಲೆವೆಲ್ ಬಾಯ್ಸ್ಗಾಯಿತು. ನಮ್ಮ ಲೋವರ್ ಲೆವೆಲ್ ಬಾಯ್ಸ್ಗಾದರೆ ಅದೇ ಮಹೇಂದ್ರ ಮೋಜೋ ಒಂದೇ ಇರೋದು ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಇದು ತೊಗೋಬೋದು ಬಾಸ್. ಏನು ಅಂತಂದರೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ಲು, ಮತ್ತು ಇದು ಇದು ಇದರ ವ್ಯಾಲ್ಯೂ ಏನು ಅಂತಂದರೆ ನಾವು ಕೊಟ್ಟ ದುಡ್ಡಿಗೆ ಇಷ್ಟು ಕೊಡ್ತಾನೆ ಕಂಪನಿಯವನು. ಏನು ಅಂತಂದರೆ ಸ್ಲಿಪ್ಪರ್ ಕ್ಲಚ್ ಇದೆ, ABS ಇದೆ, ಮತ್ತು 400 CC ಚೆನ್ನಾಗಿ ಮೈಲೇಜು ಇದೆ, ಆಮೇಲೆ ಒಂಥರ ಗಾಡಿ ವೆಯ್ಟು ಇದೆ, ಹೆವಿ ಬೈಕ್ ಓಡಿಸ್ತಾ ಫೀಲ್ ಆಗುತ್ತೆ. ಇದೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಚೆನ್ನಾಗೇ ಇದೆ ಬೈಕ್, ವ್ಯಾಲ್ಯೂ ಫಾರ್ ಮನಿ. ಈಗ ನಂದು ವ್ಯೂ ಹೇಳ್ತೀನಿ. ಈಗ ನಾನು ಈಗ ಇದನ್ನ ತೊಗೊಂಡಾದ್ಮೇಲೆ ಇನ್ನೊಂದು ಬೈಕ್ ತೊಗೋಬೇಕು ಅಂತ ಅನಿಸಿದ್ದ ಅಂತ ನಾನು ಹೇಳ್ತೀನಿ. ಇಲ್ಲ ಬಾಸ್, ನನ್ನ ವ್ಯೂ ಪ್ರಕಾರ ನನಗೆ ಇನ್ನೊಂದು ಬೈಕ್ ತೊಗೋಬೇಕು ಅಂತ ಅನಿಸ್ತಾ ಇಲ್ಲ. ನನಗೆ ಇದೀಗ ಧಾರಾಳ ಸಾಕು. ನೋಡಿ, ಆಲ್ ಓವರ್ ಇಂಡಿಯಾ ಎಲ್ಲಿ ತಿರುಗ್ತೀರಾ, 300 CC ಸಾಕು. ಇದರಲ್ಲಿ ಎಕ್ಸ್ಟ್ರಾ 73 CC ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಓಕೆ, ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಈಗ ಫಾರಿನ್ ಬೈಕ್, ಫಾರಿನ್ ಬ್ರ್ಯಾಂಡ್ ತೊಗೋಬೋದು. ಆದರೆ ನೋಡಿ ಒಂದು ವಿಷಯ ಹೇಳ್ತೀನಿ, ಒಂದು ಬ್ರೇಕ್ ಪ್ಯಾಡಿಗೆ ಸಮೇತ 3,000-4,000 ರುಪೀಸ್ ಕೊಡಬೇಕು. ನೋಡಿ, ಅದರಲ್ಲಿ ಆ ದುಡ್ಡಲ್ಲಿ ಇದರದ್ದು ಫುಲ್ ಸರ್ವಿಸ್ ಆಗುತ್ತೆ. ಮತ್ತು ನೀವು ಫಾರಿನ್ ಬ್ರ್ಯಾಂಡ್ ಬೈಕ್ ಇಟ್ಕೊಂಡ್ರೆ ಒಂದ್ಸತಿ ರೂಮ್ ಅಂತ ಹೋಗ್ಬಿಡ್ತೀರ, ಅದನ್ನೇನು ಕೀಪಪ್ ಏನು ಮಾಡೋಕ್ಕಾಗಲ್ಲ. ಮತ್ತು ಟ್ರಾವೆಲ್ ಮಾಡಿದ್ರೆ ನೀವು ಸಹ 80-100 ಹೋಗೋಕ್ಕಾಗೋದು. ಸೊ ಇದೂ ಅದೇ ಜಾಬ್ ಮಾಡುತ್ತೆ, ಆದರೆ ಸ್ವಲ್ಪ ಅದರಷ್ಟು ಕಂಫರ್ಟೇಬಲ್ ಆಗಿರಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ನೋಡಿ, ದುಡ್ಡು ಕಮ್ಮಿ ಆಗದ ಕಾರಣ ಅದನ್ನು ಕಾಂಪ್ರಮೈಸ್ ಮಾಡಲೇಬೇಕು. ಮತ್ತು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸರ್ವಿಸ್ ನೆಟ್ವರ್ಕು ಚೆನ್ನಾಗೇ ಇದೆ ಬಜಾಜ್. ನೀವು ಯಾವ ಮೂಲೆಗೆ ಹೋಗ್ತೀನಿ ಅಂತಂದರೆ ಬಜಾಜ್ ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನೊಂದು ಮೇನ್ ಏನು ಅಂತಂದರೆ, ನೋಡಿ, ಬಜಾಜ್ ಗಾಡಿಗಳು ಇಂಡಿಯನ್ ರೋಡ್ಸ್ಗೆ ಪಕ್ಕ ಡಿಸೈನ್ ಮಾಡಿರ್ತಾನೆ. ಹೆಂಗೆ ಅಂತಂದರೆ ಪಕ್ಕ ಇಂಡಿಯನ್ ಮೆಂಟಾಲಿಟಿಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡಿಕೊಟ್ಟಿರ್ತಾನೆ. ಯಾಕೋ, ಓಕೆ, ಅದು ಒಂದು. ಮತ್ತು ಇನ್ನೊಂದು ಏನು ಅಂತಂದರೆ, ಯೂಸ್ಡ್ ಬೈಕ್ ತೊಗೋಬೋದಾ ಅಂತ ಹೇಳೋದು. ಯೂಸ್ಡ್ ಬೈಕ್ ತೊಗೋಬೋದು ಬಾಸ್, ಯೂಸ್ಡ್ ಬೈಕ್ ತೊಗೋಬೋದು. ಅದು ಬೈಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬೈಕ್ಸ್ ಟು ಬೈಕ್ಸ್ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಕಣ್ಣು ಮುಂದೆ ಓಡಾಡಿದ ಗಾಡಿ ಅಥವಾ ಅಂಡರ್ ವಾರಂಟಿ ಗಾಡಿ ಇದ್ದರೆ ತಗೊಳ್ಳಿ, ನಿಮಗೆ 1,00,000 ಕಮ್ಮಿ ಸಿಗುತ್ತೆ. ಯಾಕೆಂತಂದರೆ ಇವಾಗ ಹೊಸ ಗಾಡಿದು ರೇಟ್ ಬಂದು 270 ಆಗುತ್ತೆ, ವಿತ್ ಆಕ್ಸೆಸರಿ 280 ಆಗುತ್ತೆ. ಕ್ಲೋಸ್ ಟು 3,00,000 ಆಯಿತು ಹೊಸ ಗಾಡಿಗೆ. ಸೊ 3,00,000 ಆದ ಕಾರಣ ನೀವು ಒಂದು 2 ವರ್ಷ ಹಳೆ ಗಾಡಿ ತಗೊಳ್ತೀನಿ ಅಂತಂದರೆ 1-1.5 ಲಕ್ಷಕ್ಕೆಲ್ಲ ಒಳ್ಳೆ ಗಾಡಿ ಸಿಗುತ್ತೆ. ಅಂಡರ್ ವಾರಂಟಿ, ಇಂಜಿನ್ ಅಂಡರ್ ವಾರಂಟಿ ಇದ್ದರೆ ನೀವು ಆರಾಮ್ಸೆ ತಗೋಬೋದು, ಏನು ತೊಂದರೆ ಇಲ್ಲ. ಚೆಕಪ್ ಮಾಡಿಕೊಂಡು ಅದನ್ನ ಟೆಕ್ನಿಷಿಯನ್ ಜೊತೆ ಚೆಕಪ್ ಮಾಡಿ ತಗೋಬೋದು. ನಿಮಗೆ ಹಾಫ್ ಪ್ರೈಸ್ಗೆ ಗಾಡಿ ಬಂದಂಗೆ ಆಗುತ್ತೆ. ಯಾಕೆಂತಂದರೆ 150 CC ಸಮೇತ ಸೇಮ್ ಇದಾಗುತ್ತಲ್ವಾ ಹೊಸ ಗಾಡಿಗೆ, 1-1.40-1.50 ಆಗುತ್ತೆ. 150 ರೇಟ್ಗೆ ನಿಮಗೆ 400 CC ಗಾಡಿ ಸಿಗುತ್ತೆ. ಆಮೇಲೆ ಇನ್ನೇನು ಪಾಯಿಂಟ್ಸ್ ಮರ್ತಿದ್ದೀನಿ, ಏನು ಪಾಯಿಂಟ್ಸ್ ಮರ್ತಿದ್ದೀನಿ ಅಂದರೆ, ಇನ್ನೊಂದು ಮೇನ್ ಪಾಯಿಂಟು, ನಾ ಅದು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳೋದು ಯಾರಿಗೂ ಹೇಳೋಕ್ಕಾಗಲ್ಲ. ಇನ್ ಕೇಸ್ ನಾನು ಬೈಕ್ ಅಪ್ಗ್ರೇಡ್ ಮಾಡಿದರೆ ನಾನು ಹೊಸದಾಗಿ ಬರೋ ಡಾಮಿನೋರ್ 400 ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ,
ಎಲ್ಲ ಕೌಂಟ್ ಆಗುತ್ತೆ ನೋಡಿ ಗಾಡಿ ತೆಗೆ ಗಂಟ ಮಾತ್ರ ಮರ್ಯಾದೆ ತೆಗೆದ ಮೇಲೆ ತೆಗೆದು ಒಂದು ವಾರ ಆದಮೇಲೆ ಅಡ್ಜಸ್ಟ್ ಗಾಡಿ ಅಷ್ಟೇ ಅದು ನಮ್ಮ ಪಾಕೆಟ್ ಫ್ರೆಂಡ್ಲಿ ಆಗಿರಬೇಕು ಇವಾಗ ನಾನು ಇವಾಗ ನೋಡಿ ಯೂಸ್ಡ್ ಸೂಪರ್ ಬೈಕ್ ಎಲ್ಲ 3-4 lakh ಈಗೆಲ್ಲ ಸಿಕ್ಬಿಡ್ತದೆ ಬೆಂಗಳೂರಲ್ಲಿ ಏನು ತೊಂದರೆ ಇಲ್ಲ ನಾನು 4 lakh ಕೊಟ್ಬಿಟ್ಟು ಒಂದು ಟ್ರಯಂಪ್ ತೊಗೊಂಡ್ರೆ ಅದ್ರ ಸರ್ವಿಸ್ಗೆ ಎಷ್ಟು ಹಾಕ್ಬೇಕು ಅಂತ 1 lakh ಹಾಕಬೇಕು ನೀವು ನಂಬ್ತೀರಾ ಬಿಡ್ತೀರಾ 1 lakh ಹೋಗುತ್ತೆ ಅದನ್ನು ಚಚ್ಚಾಡೆ ಕೊಡೋದು ಯಾರಾದರೂ ಸಮೇತ ಸೂಪರ್ ಬೈಕ್ ಅಲ್ವಾ ಸರಿ ಚಚ್ಚಾಡೆ ಕೊಡ್ತು ಒಂದು ಸೆಟ್ ಟೈರ್ ಹಾಕ್ಸಿನಿ ಅಂದರೆ 30,000 ಬೇಕು ಇದಕ್ಕೆ 30,000 ಖರ್ಚು ಮಾಡಿದ್ರೆ ಗಾಡಿನೇ ಮತ್ತೆ ಹೊಸದೇ ಗಾಡಿ ಆಗಿಬಿಡ್ತದೆ ಸೊ ಇಂಡಿಯನ್ ರೋಡ್ಸ್ಗೆ ಟ್ರಾವೆಲಿಂಗಿಗೆ ಒಂದೇ 500 kilometers ಆರಾಮ್ಸೆ ಮಾಡ್ಬೋದು ಏನು ಸ್ಟ್ರೆಸ್ ಆಗೋಲ್ಲ ಏನಾಗಲ್ಲ ನನಗೇನಾಗಲ್ಲ ಮತ್ತು ಅದೂ ಪರ್ಸೆಂಟ್ ಟು ಪರ್ಸೆಂಟ್ ಡಿಪೆಂಡ್ ಆಗುತ್ತೆ ನಿಮಗೆ ಈ ರಿವ್ಯೂ ಇಷ್ಟ ಆಗಿರ್ಬೋದು ಸ್ವಲ್ಪ ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಟಿ ಆಗಿರ್ಬೋದು ಅಂತೇಳಿ ಅಂದ್ಕೊಳ್ತೀನಿ ಮತ್ತು ಏನೇ ಇದ್ದರೂ ಕಮೆಂಟ್ ಮಾಡಿ ಕೇಳಿ ನನಗೆ ಆನ್ಸರೇಬಲ್ ಮಾಡೋ ಕಮೆಂಟ್ ಇದ್ದರೆ ನಾನು ಆನ್ಸರ್ ಮಾಡ್ತೀನಿ ಯಾಕೆಂತಂದರೆ ಕೆಲವರು ಏನೆಲ್ಲೋ ಕೇಳ್ತಾರೆ ಇದು ಈ ಗಾಡಿದು ಕಾನ್ಸ್ ಏನು ಅಂತ ಹೇಳ್ತೀನಿ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ನೋಡಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಆಗಿದ್ದರಿಂದ ಇದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಓಕೆ ಆದರೆ ಯೂಸ್ ಟು ಆದರೆ ಕಷ್ಟ ಏನಲ್ಲ ಆದರೆ ಸ್ಟಾರ್ಟಿಂಗ್ ಸ್ವಲ್ಪ ನೆಲ ಉಜ್ಜುತ್ತಿದ್ರೆ ಹಂಸಲೆಲ್ಲ ಅದಾದಮೇಲೆ ಇನ್ನೊಂದು ಏನು ಅಂತಂದರೆ ನಿಮಗೆ ಇದರದ್ದು ಮೆಕ್ಯಾನಿಕ್ಸ್ ಸ್ವಲ್ಪ ಸಿಗೋದು ಕಷ್ಟ ಹೊರಗಡೆ ಮೆಕ್ಯಾನಿಕ್ಸ್ ಸ್ವಲ್ಪ ಸಿಗೋದು ಕಷ್ಟ ಇದು ಗಾಡಿ ಕೆಲಸ ಮಾಡೋರು ಆಮೇಲೆ ಇನ್ನೊಂದು ಏನು ಇನ್ನೊಂದು ಕಾನ್ಸ್ ನೋಡಿ ನಾನು ನಿಮಗೋಸ್ಕರ ಹುಡುಕಿ ಯೋಚನೆ ಮಾಡಿ ಹೇಳಬೇಕಾದ ಅವಶ್ಯಕತೆ ಬಂದಿದೆ ಇದು ಕಾನ್ ಅಲ್ಲ ಆದರೂ ಹೇಳ್ತೀನಿ ಟ್ರಾಫಿಕ್ಕಲ್ಲಿ ಅವಾಗವಾಗ ಗೇರ್ ಚೇಂಜ್ ಮಾಡ್ತಿರ್ಬೇಕು ಅಷ್ಟೇ ಮತ್ತು ಇದನ್ನು ಮತ್ತು ಹಿಮಾಲಯನ್ನ ಕಂಪೇರ್ ಮಾಡಬೇಡಿ ನೋಡಿ ಅದು 423 cc ಮತ್ತು ಅದು ADV ಇದು ಬಂದು ಸ್ಪೋರ್ಟ್ಸ್ ಟೂರರು ಅಂದರೆ ಒಂದೇ ಅಂದರೆ ಅದು ಈಕ್ವಲ್ ಆಗಿರೋದು ಬರೀ ಪ್ರೈಸ್ ಪಾಯಿಂಟಲ್ಲಿ ಮಾತ್ರ ಸೊ ಅದರದ್ದು ಟೇಸ್ಟ್ ಇರೋರೇ ಬೇರೆ ಇದ್ರ ಟೇಸ್ಟ್ ಇರೋರೇ ಬೇರೆ ಸೊ ಅದರದ್ದು ಅದೇ ಬೇರೆ ಗಾಡಿ ಇದೇ ಬೇರೆ ಗಾಡಿ ಅದ್ರ ಥರ ಎಲ್ಲ ಇದರಲ್ಲಿ ಇದ್ರ ಜೊತೆ ಆಟಾಡೋಕ್ಕಾಗಲ್ಲ ಇದ್ರ ಥರ ಅದ್ರ ಜೊತೆ ಆಟಾಡೋಕ್ಕಾಗಲ್ಲ ಸೊ ನಿಮ್ಮ ರಿವ್ಯೂ ನಿಮಗೆ ಇಷ್ಟ ಆಗಿರ್ಬೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಕಾಮೆಂಟಲ್ಲಿ ಹಾಕಿ ನಾನು ಇನ್ನೊಂದು ಸತಿ ಮಾಡ್ತೀನಿ ಹೇಳ್ತಾ ಬೈ ಬೈ ಬಾಯ್ ಬಾಯ್ ಬಾಯ್.